फ्रेंड्स इवत्तु ई डिसैन हेंगे हाकोदु अंत नोडोण। आरळे दार तगोंडिदीनि, तुदिगे एरडु गंट हाकिदीनि, नीडल नंबर 9 0.85 mm। मोदलिगे ಬಟ್ಟೆಗೆ ಹೀಗೆ ಲಾಕ್ ಮಾಡ್ಕೋಬೇಕು। ಲಾಕ್ ಮಾಡ್ಕೊಂಡು ನಾಲ್ಕು ಚೈನ್ ಹಾಕ್ತಾ ಇದೀನಿ। ನಾಲ್ಕು ಚೈನ್ ಹಾಕಿ ಸ್ಟ್ರೈಟ್ ಆಗಿ ನೀಡಲ್ನ ಪಾಯಿಂಟ್ ಮಾಡಿ ಒಂದು ಲಾಕ್ ಮಾಡಬೇಕು। ಲಾಕ್ ಮಾಡಿದ ಮೇಲೆ ಈ ಬೀಡ್ ನ ಹಾಕ್ತಾ ಇದೀನಿ। ನೀಡಲ್ ಮೇಲೆ ಬೀಡ್ ತಗೊಂಡು ದಾರನ ಹೀಗೆ ಎಳೆದು ಈ ಒಂದು ಲಾಕ್ ಹಾಕಬೇಕು। ಲಾಕ್ ಹಾಕಿ ಸ್ಟ್ರೈಟ್ ಆಗಿ ನೀಡಲ್ನ ಪಾಯಿಂಟ್ ಮಾಡಿ ಹೀಗೆ ಒಂದು ಲಾಕ್ ಹಾಕ್ತಾ ಇದೀನಿ। ಲಾಕ್ ಹಾಕಿದ ಮೇಲೆ ಬಟ್ಟೆನ ಹೀಗೆ ರಿವರ್ಸ್ ಮಾಡಿ ಚೈನ್ ಹಾಕೋತಾ ಇದೀನಿ। ಐದು ಚೈನ್ ಹಾಕ್ಕೊಂಡು ಇಲ್ಲಿ ಲಾಕ್ ನಾವು ಹಿಂದೆ ಮಾಡಿದ್ವಲ್ಲ ಬೀಡ್ಗೆ ಆ ಲಾಕ್ಗೆ ನಾನು ಲಾಕ್ ಹಾಕ್ತಾ ಇದೀನಿ। ಬಟ್ಟೆನ ನಾನು ಟರ್ನ್ ಮಾಡಿ ಇಲ್ಲಿ ಎರಡು ಚೈನ್ ಹಾಕೋತಾ ಇದೀನಿ। ಎರಡು ಚೈನ್ ಹಾಕ್ಕೊಂಡು ಈಗ ನಾವು ಎಲ್ಲಿ ಐದು ಚೈನ್ ಹಾಕಿದೀವೋ ಅಲ್ಲಿ ಡಬಲ್ ಕ್ರೋಷನ ಮಾಡ್ಕೋಬೇಕು। ಈ ರೀತಿ 11 to 12 ಡಬಲ್ ಕ್ರೋಷನ ನಾವು ಮಾಡಬೇಕಾಗತ್ತೆ। ಇಲ್ಲಿ ನಾನು 12 ಡಬಲ್ ಕ್ರೋಷನ ಮಾಡಿದ್ದೀನಿ। ಈಗ ಇದ್ರ ಸ್ಟ್ರೈಟ್ ಆಗಿ ಹೀಗೆ ಲಾಕ್ ಮಾಡಬೇಕು। ಲಾಕ್ ಮಾಡಿ ನಾಲ್ಕು ಚೈನ್ ಹಾಕ್ತಾ ಇದೀನಿ। ನಾಲ್ಕು ಚೈನ್ ಹಾಕಿ ಸ್ಟ್ರೈಟಾಗಿ ಹೀಗೆ ನೋಡಿ ಲಾಕ್ ಮಾಡಬೇಕು। ಲಾಕ್ ಮಾಡಾದಮೇಲೆ ತಿರ್ಗಾ ಒಂದು ಬೀಡ್ನ ಹಾಕಿ ಈ ರೀತಿ ಬೀಡ್ನ ನೀಡಲ್ಗೆ ಹಾಕಿ ಅಷ್ಟು ದಾರನ ಬೀಡ್ ಒಳಗೆ ತಗೊಂಡು ಹೀಗೆ ಲಾಕ್ ಮಾಡಬೇಕು। ಲಾಕ್ ಮಾಡಿ ಮತ್ತೊಮ್ಮೆ ಈ ರೀತಿ ಲಾಕ್ ಮಾಡಿ ಐದು ಚೈನ್ ತಗೊಂಡು ಹೀಗೆ ಬಟ್ಟೆನ ರಿವರ್ಸ್ ಮಾಡಿ ಇಲ್ಲಿ ಮಣಿ ಹಿಂದ್ಗಡೆ ಲಾಕ್ ಇರುತ್ತಲ್ಲ ಅಲ್ಲಿ ನಾವು ಲಾಕ್ ಮಾಡಬೇಕು। ಲಾಕ್ ಮಾಡಿ ಬಟ್ಟೆನ ರಿವರ್ಸ್ ಮಾಡಿ ಎರಡು ಚೈನ್ ಹಾಕಿ ಚೈನ್ ಹಾಕಿದ್ಮೇಲೆ ಐದು ಚೈನು ನಾವು ತಗೊಂಡಿರ್ತೀವಲ್ಲ ಅಲ್ಲಿ
ಹನ್ನೆರಡು ಡಬಲ್ ಕ್ರೋಷಿಯನ್ನ ಮಾಡ್ಕೋಬೇಕು. ಎರಡು ಮೂರು ನಾನು ಈ ಡಬಲ್ ಕ್ರೋಷನ ಸ್ಲೋ ಆಗಿ ಮಾಡ್ತೀನಿ, ಯಾಕೆಂದರೆ ಯಾರಿಗೆಲ್ಲ ಅರ್ಥ ಆಗಿಲ್ಲ ಡಬಲ್ ಕ್ರೋಷ ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು. ನೀಡಲ್ ಮೇಲೆ ಹೀಗೆ ದಾರ ತಗೊಂಡು ಚೈನ್ ಒಳಗೆ ಹಾಕಿ ಈ ರೀತಿ ಮೂರು ದಾರದಲ್ಲಿ ಎರಡು ದಾರ ತಗೊಂಡು ಒಂದು ದಾರನ ಹಾಕಿ ತಿರ್ಗಾ ಎರಡು ದಾರದಲ್ಲಿ ಒಂದು ದಾರನ ಹಾಕಬೇಕು. ಈ ರೀತಿ ಹನ್ನೆರಡು ಡಬಲ್ ಕ್ರೋಷನ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಆರ್ಚ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ನಾನು ಎರಡು ಚೈನ್ ಹಾಕಿ ಎಂಡ್ ಮಾಡಿ ಒನ್ ಡ್ರಾಪ್ ಗ್ಲೂ ಹಿಂದ್ಗಡೆ ಹಾಕಿದ್ದೀನಿ. ಇವಾಗ ಕುಚ್ಚು ಕಟ್ಟಿ ತೋರಿಸ್ತೀನಿ. ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆಗಿದೆ. 160 ದಾರದಲ್ಲಿ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ನೀವು ಒಂದ್ಸತಿ ಡಿಸೈನ್ನ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.